ಈ ಹೊಸ ವರ್ಷದಲ್ಲಿ ದೇವರು ನಮ್ಮನ್ನು ತನ್ನ ಮಹಾಕೃಪೆಯಿಂದ ಪ್ರವೇಶಿಸುವಂತೆ ಮಾಡಿದರು. ಈ ವರ್ಷದಲ್ಲಿ ನಾಲ್ಕು ವಿಷಯಗಳನ್ನು ನಾವು ನಮ್ಮ ಜೀವಿತದಲ್ಲಿ ತಪ್ಪದೆ ಪ್ರತಿದಿನವೂ ಅನುಸರಿಸಬೇಕು, ಆಚರಿಸಬೇಕು. ನಾಲ್ಕು ಪ್ರಾಮುಖ್ಯವಾದ ಅಂಶಗಳು. ಮೊದಲನೇದಾಗಿ, ಚಿಂತಿಸಬೇಡಿರಿ. ಎರಡನೇದಾಗಿ, ಸಂತೋಷಿಸಿರಿ. ಮೂರನೇದಾಗಿ, ಪ್ರಾರ್ಥಿಸಿರಿ. ನಾಲ್ಕನೇದಾಗಿ, ಸ್ತುತಿಸಿರಿ. ಈ ಹೊಸ ವರ್ಷದಲ್ಲಿ ಸಹೋದರ ಸಹೋದರಿಯರೇ, ಈ ವಾಗ್ದಾನವನ್ನು ಜಾಗ್ರತೆಯಿಂದ ಓದಿ ಅದನ್ನು ಕ್ರಿಯೆಯಲ್ಲಿಡೋಣ. ಓದ್ತಾ ಇದ್ದೇನೆ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4:4-6 ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. 2017 ವರ್ಷ ನಾವೆಲ್ಲರೂ ಸಂತೋಷಿಸುವಂತಹ ವರ್ಷ. ಹೌದೆನ್ನುವರು ಜೋರಾಗಿ ಚಪ್ಪಾಳೆ ತಟ್ಟುವೀರಾ? ಈ ವರ್ಷವು ಸಂತೋಷಿಸುವ ವರ್ಷವಾಗಿದೆ. ಕಳೆದ ವರ್ಷದಲ್ಲಿ ದುಃಖಪಟ್ಟಂಥವರು, ಕಳೆದ ವರ್ಷದಲ್ಲಿ ವೇದನೆಯಲ್ಲಿ ಬಾಧೆಗಳಲ್ಲಿ ಒದ್ದಾಡಿದಂಥವರು, ಕಣ್ಣೀರಿನ ಹಾದಿಯಲ್ಲಿ ಪ್ರಯಾಣ ಮಾಡಿದಂಥವರು, ದುಃಖ ಸಾಗರವನ್ನು ಎದುರಿಸಿದಂಥವರು, ನಮಗೆ ದೇವರು ಕೊಡುವಂತಹ ಒಂದು ಅದ್ಭುತವಾದ ವರ್ಷವು ಈ ವರ್ಷವು. ನಾವೆಲ್ಲರೂ ಸಂತೋಷಿಸುವಂತಹ ವರ್ಷವಾಗಿದೆ. ನಾನು ಪ್ರತಿ ದಿನವೂ ಆನಂದಿಸಲಿಕ್ಕಿದ್ದೇನೆ, ಪ್ರತಿ ದಿನವೂ ನಾನು ಸಂತೋಷವಾಗಿ ಇರಲಿಕ್ಕಿದ್ದೇನೆ, ಪ್ರತಿ ದಿನವೂ ನಾನು ಸಂತೋಷಿಸುತ್ತೇನೆ ಎನ್ನುವಂಥವರು ದೇವರಿಗೆ ಮಹಿಮೆ ಪಡಿಸುವೀರಾ? ಮೊದಲನೇದಾಗಿ ನಾವು ಸಂತೋಷಿಸಬೇಕು. ಕಾರಣ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ಸಂತೋಷಿಸಿರಿ. 2016 December 31 11:59 ನಮ್ಮ ಜೀವಿತದಲ್ಲಿ ನಾವು ಮಾಡಿರುವಂತಹ ಪಾಪಗಳನ್ನೆಲ್ಲ ನಮ್ಮ ದೇವರು ಕ್ಷಮಿಸಿದ್ದಾರೆ. ನಾವು ಕ್ಷಮಿಸಲ್ಪಟ್ಟಿರುವುದರಿಂದ ಸಂತೋಷಿಸಬೇಕು. ಯಾರಿಗಾದರೂ ಡೌಟ್ ಇದೆಯಾ? ಬ್ರದರ್, ನನ್ನ ಪಾಪಗಳ ವಿಷಯ ನಿಮಗೇನು ಗೊತ್ತು? ನಾನು ಮಾಡಿರುವಂತಹ ಪಾಪಿಷ್ಟ ಕಾರ್ಯಗಳ ಸಂಗತಿ ನಿಮಗೇನು ಗೊತ್ತು? ದೇವರು ಕೂಡ ಕ್ಷಮಿಸಲಾರನು.
ಹೀಗೆ ಅಂದುಕೊಳ್ತಾ ಇದ್ದೀರಾ? ಹಾಗಾದರೆ ನಿಮಗೋಸ್ಕರವೇ ಎಂದು ಈ ವಿಡಿಯೋ ತೋರಿಸ್ತಿದ್ದೇನೆ. ಒಂದು ಕಾರು ಕೆಸರಿನಿಂದ ಎಷ್ಟು ಹೊಲಸಾಗಿದೆ ನೋಡ್ರಿ. ಅದು ಕೆಸರು ಅಂಟಿಕೊಂಡಿರುವ ಕಾರು. ಹಾಗೆ ಕೆಸರು ಅಂಟಿಕೊಂಡಿರುವಂತಹ ಕಾರು ಶುಭ್ರವಾಗ್ತದಂತೀರಾ? ಹಾಗೆ ಕೆಸರಿನಿಂದ ಹೊಲಸಾಗಿರುವಂತಹ ಕಾರು ಮತ್ತೆ ಹೊಸದಾಗ್ತದೆ ಅಂತೀರಾ? ಒಮ್ಮೆ ಆ ಕಾರನ್ನು ನೋಡ್ರಿ, ಹೇಗೆ ಕೆಸರು ಅಂಟ್ಕೊಂಡಿದೆ ಅದನ್ನು ನೋಡಿ ನಿಮ್ಮಲ್ಲಿ ಕೆಲವರು ನನ್ನ ಬದುಕು ಹಾಗೇರಿ ಅಂತ ಹೇಳ್ತೀರಾ. ಅದಕ್ಕಿಂತಲೂ ಜಾಸ್ತಿ ಹೊಲಸಾಗಿದೆ ರೀ. ಹಾಗಾದರೆ ಗಮನ ಕೊಟ್ಟು ನೋಡ್ರಿ, ಆ ಕಾರು ಹೇಗೆ ಶುಭ್ರಗೊಳಿಸಲಾಗ್ತಿದೆ ಎಂದು ಕಣ್ಣಾರೆ ಅದನ್ನು ಗಮನ ಕೊಟ್ಟು ನೋಡ್ರಿ. ಕೆಸರು ಅಂಟಿಕೊಂಡಿರುವ ಕಾರು ಅದು ಹೇಗೆ ಶುಭ್ರವಾಗ್ತಿದೆ ಎಂದು ಜಾಗ್ರತೆಯಿಂದ ಗಮನಿಸಿರಿ. ಆ ಕಾರು ಸಿಕ್ಕಾಪಟ್ಟೆ ತಿರುಗಾಡಿತು, ತಗ್ಗಿನಲ್ಲಿ ಬಿದ್ದಿತ್ತು, ಡೊಂಕಾದ ದಾರಿಗಳಲ್ಲಿ ಪ್ರಯಾಣ ಮಾಡಿತು, ಹೊಲಸಲೆಲ್ಲ ತಿರುಗಾಡಿತು. ಆ ಕಾರು ಸರಿಯಾಗ್ತದಂತೀರಾ? ಶುಭ್ರವಾಗಬಹುದಾ? ನೋಡೋಣ ಬನ್ನಿ. ಅಷ್ಟೊಂದು ಕೆಸರಿನಿಂದ ಹೊಲಸಾದಂತಹ ಕಾರು ಶುಭ್ರಗೊಳಿಸುವಂತಹ ಸ್ಥಳಕ್ಕೆ ಅದು ಸೇರಿತು. ಶುಭ್ರವಾಗುವುದಕ್ಕೆ ಅದು ತನ್ನನ್ನು ತಾನು ಒಪ್ಪಿಸಿಕೊಟ್ಟಿತು. ಅದು ಇವಾಗ ತನಗೆ ಅಂಟಿಕೊಂಡಿರುವಂತಹ ಕೆಸರಿನಿಂದ ಬಿಡಿಸಿಕೊಳ್ಳಬೇಕು ಎಂದು ಇಷ್ಟಪಟ್ಟು ಸಮಯ ತೆಗೆದುಕೊಂಡಿತು. ಈಗ ಅದು ಶುಭ್ರವಾಗ್ತಾ ಇದೆ. ಯಾವ ರೀತಿ ಶುಭ್ರವಾಗ್ತಾ ಇದೆ ಎಂದು ನಾವು ನೋಡ್ತಾ ಇದ್ದೇವೆ. ಇನ್ ಆ್ಯಂಡ್ ಔಟ್, ಒಳಗಡೆ ಹೊರಗಡೆ ಸಂಪೂರ್ಣವಾಗಿ ಶುಭ್ರವಾಗ್ತಾ ಇದೆ, ಚೆನ್ನಾಗಿ ಶುಭ್ರವಾಗ್ತಾ ಇದೆ, ಮೂಲೆ ಮೂಲೆಗೂ ತೊಳೆಯಲಾಗ್ತಾ ಇದೆ. ಹೊಲಸಿನಿಂದ ಒಳಗೆ ಹೆಜ್ಜೆ ಇಟ್ಟಂತಹ ಕಾರು ಅದು ಈಗ 2017 ವರ್ಷದೊಳಗೆ ಚೆನ್ನಾಗಿ ತೊಳೆಯಲ್ಪಟ್ಟು ನೂತನ ಮಾಡಲ್ಪಟ್ಟು ಈಗ ಅಷ್ಟು ಅದ್ಭುತವಾಗಿ ಹೊರಬರ್ತಾ ಇದೆ. ಕೆಸರು ಅಂಟಿಕೊಂಡಿರುವಂತಹ ಕಾರನ್ನು ನೀರು ಶುಭ್ರ ಮಾಡುವುದಾದರೆ ಹೊಲಸು ಅಂಟಿಕೊಂಡಿರುವಂತಹ ಜೀವಿತವನ್ನು ನನ್ನ ಕರ್ತನಾದ ಯೇಸುಕ್ರಿಸ್ತನ ರಕ್ತವು ಶುಭ್ರಗೊಳಿಸುವಂಥದ್ದಾಗಿದೆ. ಆ ಕಾರನ್ನು ಶುಭ್ರ ಮಾಡಿರುವಂತಹ ನೀರಿಗಿಂತಲೂ ಶಕ್ತಿಯುಳ್ಳಂಥದ್ದು ನನ್ನ ಕರ್ತನು ಶಿಲುಬೆಯಲ್ಲಿ ನಿನಗೋಸ್ಕರ ಸುರಿಸಿರುವಂತಹ ರಕ್ತವಾಗಿದೆ. ಯಾರ್ಯಾರು ದೇವರೇ ನನ್ನನ್ನು ಕ್ಷಮಿಸು, ಹೊಸ ವರ್ಷದಲ್ಲಿ ಹಳೆ ವ್ಯಕ್ತಿಯಾಗಿ ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ, ಹೀಗೆಂದು ನಿಮ್ಮಲ್ಲಿ ಎಷ್ಟು ಜನ ಪ್ರಾರ್ಥನೆ ಮಾಡಿದ್ದೀರಿ ಎಂದು ಕೈ ತೋರಿಸ್ತೀರಾ? ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಇದು ಆನಂದಿಸುವಂತಹ ವರ್ಷ, ಇದು ಸಂತೋಷಿಸುವಂತಹ ವರ್ಷವಾಗಿದೆ. ಎರಡನೇದಾಗಿ, ಯೇಸುಕ್ರಿಸ್ತನ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಯೇಸಯ್ಯ ನಿನ್ನ ನಾಮದಲ್ಲಿ ನಾವು ದೆವ್ವಗಳನ್ನು ಬಿಡಿಸುತ್ತೇವೆ ಎಂದು ಅವರು ಸಂತೋಷ ಪಡುತ್ತಿರುವಾಗ, ಸಂತೋಷ ಪಡಿರಿ, ಆದರೆ ದೆವ್ವಗಳು ಅಧೀನವಾಗುತ್ತವೆ ಎಂದು ಅಲ್ಲ, ಹೊರತು ನಿಮ್ಮ ಹೆಸರುಗಳು ಪರಲೋಕದಲ್ಲಿರುವ ಜೀವಿತರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ, ಅದಕ್ಕಾಗಿ ಸಂತೋಷ ಪಡಿರಿ. ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರ ಹೆಸರುಗಳು ಪರಲೋಕದಲ್ಲಿರುವ ಜೀವಿತರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಹಾಗಾದರೆ ಎಷ್ಟು ಜನ ಧೈರ್ಯದಿಂದ ಹೇಳಬಲ್ಲಿರಿ, ನನ್ನ ಹೆಸರು ದೇವರು ನನ್ನ ಪಾಪಗಳನ್ನು ಕ್ಷಮಿಸಿ ಪರಲೋಕದಲ್ಲಿರುವ ಜೀವಿತರ ಪುಸ್ತಕದಲ್ಲಿ ನನ್ನ ಹೆಸರು ಬರೆದಿದ್ದಾನೆ ಎನ್ನುವಂಥವರು ಕೈ ತೋರಿಸ್ತೀರಾ? ಆನಂದಿಸಿರಿ, ಸಂತೋಷಿಸಿರಿ, ನಿಮ್ಮ ಹೆಸರುಗಳು ಜೀವಿತರ ಪುಸ್ತಕದಲ್ಲಿ ಬರೆಯಲ್ಪಟ್ಟು ದಾಖಲಿಸಲಾಗಿದೆ. ಮೂರನೇದಾಗಿ, ಮಾರ್ಕನ ಸುವಾರ್ತೆ 6 ವಚನ,
ಶಿಷ್ಯರು ಕಷ್ಟವನ್ನು ಎದುರಿಸುತ್ತಿದ್ದಾರೆ. ಅವರ ಪ್ರಯಾಣವು ಅಪಾಯದಲ್ಲಿದೆ. ಅಲೆಗಳು ಹಾರಿ ಹಾರಿ ಬರ್ತಿವೆ. ಹಾಗೆ ಅಲೆಗಳು ಹಾರಿ ಹಾರಿ ಬರುತ್ತಿರುವಾಗ ಅವರ ಪ್ರಯಾಣವು ಬಹು ಕಷ್ಟವಾಗಿ ಮಾರ್ಪಟ್ಟಾಗ, ಇನ್ನು ಮುಂದೆ ನಾವು ಹೋಗಲಾರೆವು, ನಮ್ಮ ಕತೆ ಮುಗಿಯಿತು ಎಂದು ಅವರು ಭಾವಿಸಿದಾಗ, ಯೇಸು ಕ್ರಿಸ್ತನು ತಾನು ಪ್ರೀತಿಸಿದಂಥವರು ಕಷ್ಟದಲ್ಲಿರುವಾಗ ಅದನ್ನು ನೋಡಿ ಮೌನದಿಂದಿರಲಾರದೆ ಅವರ ಕಷ್ಟವನ್ನು ಬಗೆಹರಿಸುವುದಕ್ಕಾಗಿ ಆಪತ್ತಿನಲ್ಲಿ ಅವರನ್ನು ಅಪ್ಪಿಕೊಳ್ಳಲು ಯೇಸು ಕ್ರಿಸ್ತನು ನೀರಿನ ಮೇಲೆ ನಡೆದುಕೊಂಡು ತನ್ನ ಶಿಷ್ಯರ ಬಳಿಗೆ ಬಂದು ಒಂದು ಮಾತು ಹೇಳ್ತಾರೆ. ಏನಂತ? ಧೈರ್ಯವಾಗಿರಿ, ನಾನೇ ನಿಮ್ಮ ಬಳಿಗೆ ಬಂದಿದ್ದೇನೆ. ಅಂದರೆ ಇದರ ಅರ್ಥ ಗೊತ್ತಾ? ಈ ವರ್ಷದಲ್ಲಿ ನಮ್ಮ ಜೀವಿತದ ಪ್ರಯಾಣದಲ್ಲಿ ಸಹೋದರ ಸಹೋದರಿಯರೇ, ಇದು ಹಳ್ಳ ದಿನ್ನೆಗಳ ದೇಶ ಎಂದು ದೇವರು ಧರ್ಮೋಪದೇಶ ಕಾಂಡ 11:11 ಹೇಳಿದ್ದಾರೆ. ಈ ವರ್ಷದಲ್ಲಿ ಬೆಟ್ಟಗಳು ಇರ್ತವೆ, ತಗ್ಗೂ ಇರ್ತದೆ, ಜಯವೂ ಇರ್ತದೆ, ಕೆಲವು ಸಂದರ್ಭಗಳಲ್ಲಿ ಅಪಜಯವೂ ಇರ್ತದೆ. ಸಮಸ್ಯೆಗಳು ಬರಬಹುದು, ಶೋಧನೆಗಳು ಬರಬಹುದು, ಕೆಲವು ಸಂದರ್ಭಗಳಲ್ಲಿ ಅನಾನುಕೂಲವಾದಂತಹ ಪರಿಸ್ಥಿತಿಗಳು ಎದುರಾಗಬಹುದು. ಹಾಗಾದರೆ ನಿಮ್ಮೆಲ್ಲರಿಗೂ ಒಂದು ಶುಭವಾರ್ತೆ. ಯಾವುದು ಆ ಶುಭವಾರ್ತೆ? ನೀವು ನಿಮ್ಮ ಕಷ್ಟದಲ್ಲಿ, ನೀವು ನಿಮ್ಮ ಸಮಸ್ಯೆದಲ್ಲಿ, ನೀವು ನಿಮ್ಮ ಹೋರಾಟದಲ್ಲಿ, ನೀವು ನಿಮ್ಮ ಪ್ರಯಾಸದಲ್ಲಿ ಒಬ್ಬಂಟಿಗರಾಗಿ ನೀವು ಇನ್ನೆಂದಿಗೂ ಇರುವಂಥವರಲ್ಲ. ಯೇಸು ಕೂಡ ನಿಮ್ಮೊಂದಿಗೆ ನಿಮ್ಮ ಸಮಸ್ಯೆದಲ್ಲಿರಲಿಕ್ಕಿದ್ದಾರೆ. ಯೇಸು ನಿಮ್ಮೊಂದಿಗೆ ನಿಮ್ಮ ಕಷ್ಟದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಸಂತೋಷ ಪಡಿರಿ, ಯೇಸು ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸಲಿಕ್ಕಿದ್ದಾರೆ. ಅದಕ್ಕಾಗಿಯೇ ಯಾವುದೇ ಸಮಸ್ಯೆ ಬಂದರೂ, ಯಾವುದೇ ಕಷ್ಟ ಬಂದರೂ, ಯಾವುದೇ ಇಕ್ಕಟ್ಟು ಬಿಕ್ಕಟ್ಟು ಬಂದರೂ, ಪ್ರಿಯ ಸಭಿಕರೇ, ನೀವು ಚಿಂತಿಸಲಿಕ್ಕೆ ಸಾಧ್ಯವಿಲ್ಲ, ಗಾಬರಿ ಪಡಲು ಸಾಧ್ಯವಿಲ್ಲ, ಕುಗ್ಗಿ ಹೋಗಲು ಸಾಧ್ಯವಿಲ್ಲ, ನಿರುತ್ಸಾಹರಾಗಲು ಸಾಧ್ಯವಿಲ್ಲ. ಯಾಕೆಂದರೆ ನಿಮ್ಮನ್ನು ನಮ್ಮನ್ನು ಈ ಹೊಸ ವರ್ಷದಲ್ಲಿ ದೇವರೇ ನಮ್ಮ ಕೈ ಹಿಡಿದು ನಡೆಸಲಿಕ್ಕಿದ್ದಾರೆ. ಒಮ್ಮೆ ಒಂದು ಬಸ್ಸು ಎತ್ತರವಾಗಿರುವಂತಹ ಬೆಟ್ಟದ ಮೇಲೆ ಪ್ರಯಾಣ ಮಾಡ್ತಾ ಇತ್ತು. ಘಾಟ್ ರೂಟ್ನಲ್ಲಿ ಹೋಗ್ತಿತ್ತು. ಹಾಗೆ ಘಾಟ್ ರೂಟ್ನಲ್ಲಿ ಹೋಗ್ತಿರುವಾಗ ಎಲ್ಲರೂ ತಮ್ಮ ಪ್ರಾಣವನ್ನು ಬಿಗಿಯಾಗಿ ಹಿಡ್ಕೊಂಡು ಬಹಳ ಭಯಪಡುತ್ತಾ ತಮ್ಮ ಎದುರಿರುವಂತಹ ಸೀಟ್ ಹಿಡ್ಕೊಂಡು ಕೂತ್ಕೊಂಡಿದ್ರು. ಎಡಗಡೆ ನೋಡಿದ್ರೆ ಭಯಂಕರವಾದಂತಹ ತಗ್ಗು, ಹೆಚ್ಚು ಕಡಿಮೆ 300, 400, 500 ಅಡಿಯಷ್ಟು ಆಳವಾಗಿರುತ್ತೆ. ಏನಾದರೂ ಆಗಿ ಬಸ್ ಏನಾದರೂ ಸ್ಲಿಪ್ ಆದರೆ ನೀವು ನಿಮ್ಮ ಪ್ರಾಣವನ್ನೇ ಕಳ್ಕೊಳ್ಬೇಕಾಗುತ್ತೆ. ಎಲ್ಲರೂ ಕೂಡ ತಮ್ಮ ಪ್ರಾಣ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ. ಅಪಾಯಕರವಾದ ಪ್ರಯಾಣವದು. ಅಂತಹ ಪರಿಸ್ಥಿತಿಯಲ್ಲಿ ಒಂದು ಚಿಕ್ಕ ಮಗು ಚೆನ್ನಾಗಿ ಹಾಡುಗಳನ್ನು ಹಾಡ್ತಾ, ಆನಂದಿಸ್ತಾ, ಸಂತೋಷಿಸುತ್ತಾ, ಜಿಗಿಯುತ್ತಾ ಮುಂದಕ್ಕೆ ಹೋಗ್ತಾ ಇದೆ. ಅದೇ ಬಸ್ನಲ್ಲಿ ಮತ್ತೆ ಹಿಂದೆ ಬರ್ತದೆ, ಮತ್ತೆ ಮುಂದೆ ಹೋಗ್ತದೆ, ಮತ್ತೆ ಹಿಂದೆ ಬರುತ್ತೆ. ಉಳಿದವರೆಲ್ಲ ಭಯದಿಂದ ತಮ್ಮ ಎದುರುಗಡೆ ಇರುವಂತಹ ಸೀಟ್ ಆಗಲಿ, ಪಕ್ಕದಲ್ಲಿರುವ ರಾಡ್ ಆಗಲಿ ಗಟ್ಟಿಯಾಗಿ ಹಿಡ್ಕೊಂಡು, ಬಿಗಿಯಾಗಿ ಹಿಡ್ಕೊಂಡು ಕೂತಿದ್ದಾರೆ. ಈ ಮಗುವನ್ನು ಮುಂದೆ ಹಿಂದೆ ಹೋಗ್ತಾ ಬರುತ್ತಾ ಸಂತೋಷದಿಂದ ಹಾಡುಗಳನ್ನು ಹಾಡ್ತಾ ಜಿಗಿಯುತ್ತಾ ಇದೆ. ಕೊನೆಗೆ ತಾಳಲಾರದೆ ಒಬ್ಬ ಹಿರಿಯ ವ್ಯಕ್ತಿ, ಏ ಹುಡುಗಿ, ಸುಮ್ಮನೆ ಒಂದ್ ಕಡೆ ಕೂತ್ಕೋ, ಏನಾದರೂ ತಪ್ಪು ಜರುಗಿದ್ರೆ ಬಸ್ಸು ತಗ್ಗಲು ಬಿದ್ದು ನಾವು ಸಾಯ್ತೇವೆ, ನಿನಗೆ ಭಯ ಇಲ್ಲವೇ, ಸುಮ್ಮನೆ ಕೂಡು. ಹೀಗೆ ಹೇಳಿ ತಾನು ಭಯಪಡುತ್ತಾ ಆ ಹುಡುಗಿಗೂ ಕೂಡ ಭಯ ಹುಟ್ಟಿಸಿದ. ಆ ಮಗು ನಗುತ್ತಾ ಮುಗುಳ್ನಗೆಯಿಂದ ತಾತನ ಕಡೆ ನೋಡಿದ್ದಕ್ಕೆ ಆತ ಕೋಪದಿಂದ, ಅದೇಕೆ ನಗೋದು? ಪ್ರಮಾದಕರವಾದಂತಹ ಪ್ರಯಾಣ ಮಾಡ್ತಿರುವಾಗ, ಕಷ್ಟಕರವಾದ ಪ್ರಯಾಣ ಮಾಡ್ತಿದ್ರೆ ನೀನ್ಯಾಕೆ ನಗೋದು? ಅಂಥದ್ದೇನಿದೆ ನಗ್ಲಿಕ್ಕೆ? ಆ ಮಗು ಹೇಳ್ತದೆ, ತಾತ, ಬಲಗಡೆಯಲ್ಲಿ ಆಳವಾದ ತಗ್ಗಿದೆ, ನಮಗೂ ಕಾಣಿಸ್ತದೆ. ಬಸ್ಸು ಬಹಳ ಅಪಾಯಕರವಾದಂತಹ ಘಾಟ್ ಹಾದು ಹೋಗ್ತಾ ಇದೆ, ಅದನ್ನೇ ಹೇಳ್ತಾ ಇದ್ದೇನೆ. ಆದರೂ ನಾನು ಭಯಪಡಲ್ಲ. ಯಾಕೆ? ಎದಕ್ಕಾಗಿ? ಈ ಬಸ್ ಓಡಿಸ್ತಿರೋದು ನಮ್ಮಪ್ಪನೇ, ಈ ಬಸ್ ನಡೆಸ್ತಿರೋದು ನಮ್ಮಪ್ಪನೇ.
ಈ ವರ್ಷದಲ್ಲಿ ನಿನ್ನ ಜೀವಿತವೆಂಬ ಬಸ್ಸನ್ನು ಓಡಿಸುವಂಥದ್ದು ನಿಮ್ಮ ತಂದೆಯಾಗಿರುವ ಕರ್ತನಾದ ಯೇಸುಕ್ರಿಸ್ತನು. ನಿನ್ನ ಮಾರ್ಗದಲ್ಲಿ ಇಕ್ಕಟ್ಟಿರಬಹುದು, ನಿನ್ನ ಯಾತ್ರೆ ಅಪಾಯಕರವಾಗಿ ಕಾಣಿಸಬಹುದು, ಭಯ ಹುಟ್ಟಿಸಬಹುದು, ಭೀತಿ ಉಂಟು ಮಾಡಬಹುದು. ತಂದೆ ತಾಯಿಗಳೇ, ತಮ್ಮ ತಂಗೆಂದರೇ, ಸಹೋದರ ಸಹೋದರಿಯರೇ, ದೇವರು ಇದನ್ನ ನಮಗೆ ವಾಗ್ದಾನ ಕೊಡ್ತಿದ್ದಾರೆ. ಏನಂತ? ನಾನೇ ನಿಮ್ಮ ಜೀವಿತದ ವಾಹನವನ್ನು ನಡೆಸುವವನಾಗಿದ್ದೇನೆ, ಧೈರ್ಯವಾಗಿರಿ ಎಂದು. ಇದು ಚಿಂತಿಸುವಂತಹ ವರ್ಷವಲ್ಲ, ನಿರುತ್ಸಾಹಗೊಳ್ಳುವಂತಹ ವರ್ಷವಲ್ಲ, ಗಾಬರಿ ಪಡುವಂತಹ ವರ್ಷವಲ್ಲ. 2017ನೇ ವರ್ಷ ಆನಂದಿಸುವಂತಹ ವರ್ಷವಾಗಿದೆ, ಸಂತೋಷಿಸುವ ವರ್ಷವಾಗಿದೆ. ಗತಕಾಲದಲ್ಲಿ ದುಃಖಿಸುತ್ತಾ ಗೋಳಾಡಿರುವುದಾದರೆ, ವೇದನೆಯಿಂದ ಒದ್ದಾಡಿರುವುದಾದರೆ, ಸಹೋದರಿ ಸಹೋದರ, ಈ ವಾಗ್ದಾನವನ್ನು ಬಿಗಿಯಾಗಿ ಹಿಡಿದುಕೋ. ಇದು ಆನಂದಿಸುವ ವರ್ಷವಾಗಿದೆ, ಸಂತೋಷಿಸುವ ವರ್ಷವಾಗಿದೆ. ಹಾಗಾದರೆ ಕಷ್ಟಗಳು ಬರುವುದಿಲ್ಲ ಅಂತೀರಾ? ಸಮಸ್ಯೆಗಳು ಬರುವುದಿಲ್ಲ ಅಂತೀರಾ? ಕಷ್ಟ ಸಂಕಟಗಳು ಬರೋದಿಲ್ಲ ಅಂತೀರಾ? ಬರ್ತವೆ. ಆ ಬಸ್ಸು ಘಾಟ್ ರೋಡ್ನಲ್ಲಿ ಅಪಾಯಕರವಾದಂಥ ಪ್ರಯಾಣದಲ್ಲಿ ಹೋಗ್ತಾ ಇದೆ. ಏನಾದರೂ ಹೆಚ್ಚು ಕಡಿಮೆಯಾದರೆ ಬಸ್ಸು ಬಿದ್ದು ಪ್ರಾಣಗಳು ಹೋಗ್ತವೆ. ಆದರೂ ಆ ಹುಡುಗಿ ಭಯಪಡ್ತಾ ಇಲ್ಲ. ಕಾರಣ, ಆಕೆಗೆ ತನ್ನ ತಂದೆಯ ಮೇಲಿರುವಂತಹ ನಂಬಿಕೆ. ಈ ವರ್ಷ ನೀವು ನಾವು ಎಂಥದ್ದೇ ಮಾರ್ಗ ಹಾದು ಹೋಗಬೇಕಾದರೂ, ಆ ಮಾರ್ಗ ಎಷ್ಟೇ ಕಷ್ಟಕರವಾಗಿಯೂ ಅಪಾಯಕಾರಿಯಾಗಿಯೂ ಕಾಣಿಸಿಕೊಂಡರೂ, ನೀವು ನಾವು ಭಯಪಡುವ ಅಗತ್ಯವಿಲ್ಲ. ಯಾಕೆಂದರೆ ದೇವರು ನಮ್ಮೊಂದಿಗೆ ಇರ್ತೇನೆಂದು ವಾಗ್ದಾನ ಮಾಡಿದ್ದಾರೆ. ಎರಡನೇದಾಗಿ, ಪ್ರಾರ್ಥಿಸಿರಿ. ಸಮಸ್ಯೆ ಬಂದಿದೆಯಾ? ಪ್ರಾರ್ಥಿಸಿರಿ. ಕಷ್ಟ ಬಂದಿದೆಯಾ? ಪ್ರಾರ್ಥಿಸಿರಿ. ಕೇಳಬಾರದಂತಹ ವಾರ್ತೆ ಏನಾದರೂ ಕೇಳಬೇಕಾಯ್ತಾ? ಪ್ರಾರ್ಥಿಸಿರಿ. ಓದಬಾರದೇನಾದರೂ ಓದಬೇಕಾಯ್ತಾ? ಪ್ರಾರ್ಥಿಸಿರಿ. ಯಾಕೆಂದರೆ ವಾಗ್ದಾನ ಅದೇ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತ ಸ್ತುತಿಯನ್ನು, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಪ್ರಾರ್ಥನೆ ಮಾಡಿರಿ. ಈ ವರ್ಷ ಪ್ರಾರ್ಥನೆ ಮಾಡುವಂತಹ ವರ್ಷವಾಗಿರಬೇಕು. ಪ್ರತಿಯೊಬ್ಬ ತಂದೆ ತಾಯಿಗಳು ಪ್ರತಿ ದಿವಸ ಮೊಳಕಾಲೂರಬೇಕು. ಪ್ರತಿಯೊಬ್ಬ ತಮ್ಮ ತಂಗಿ ಪ್ರತಿ ದಿವಸ ಮೊಳಕಾಲೂರಬೇಕು. ಇದು ಸಂತೋಷಿಸುವ ವರ್ಷ, ಅಂದರೆ ನೀನು ಪ್ರಾರ್ಥಿಸುವಂತಹ ವರ್ಷವಾಗಿದೆ. ನಿನಗಿರುವಂತಹ ಭಾರವನ್ನೆಲ್ಲ ಯೇಸುವಿನ ಸನ್ನಿಧಿಯ ಮುಂದೆ ಇಳಿಸುವಂತಹ ವರ್ಷವಾಗಿದೆ. ಒಂಟೆಗಳಿಗೆ ಮರುಭೂಮಿಯ ನಾವೆಗಳಂತಾರೆ. ಬಹಳ ಭಾರವನ್ನು ಹೋರಿಕೊಂಡು ಹೋಗ್ತವೆ ಒಂಟೆಗಳು. ಹಾಗೆ ಮರುಭೂಮಿಯಲ್ಲಿ ಒಂಟೆಗಳು ಭಾರ ಹೊತ್ತುಕೊಂಡು ಹೋಗ್ತಿರುವಾಗ, ಸ್ವಲ್ಪ ಪ್ರಯಾಣ ಮಾಡಿದ ನಂತರ, ಇನ್ನು ಮೇಲೆ ಭಾರ ಹೊರಲಾರದಂತಹ ಸಮಯ ಬಂದಾಗ, ಗಳಿಗೆ ಬಂದಾಗ, ಆ ಒಂಟೆ ಏನ್ ಮಾಡ್ತದೆ ಗೊತ್ತಾ? ಇನ್ನು ನನ್ನಿಂದಾಗಲ್ಲ, ಹೆಜ್ಜೆ ಎತ್ತಿ ಇನ್ನು ನಾನು ಹೆಜ್ಜೆ ಇಡ್ಲಿಕ್ಕಾಗಲ್ಲ, ಇನ್ನು ನಾನು ಸಹಿಸ್ಲಿಕ್ಕಾಗಲ್ಲ, ಈ ಭಾರ ನಾನು ಹೊರ್ಲಿಕ್ಕಾಗಲ್ಲ, ಹಾಗೆ ಅಂದುಕೊಳ್ಳುತ್ತಿರುವ ಸಮಯದಲ್ಲಿ ಆ ಒಂಟೆ ಏನ್ ಮಾಡ್ತದೆ ಗೊತ್ತಾರಿ ನಿಮಗೆ? ಯಾವಾಗ ಆ ಒಂಟೆ ನಾನು ಭಾರವನ್ನು ಇನ್ನು ಹೊರ್ಲಿಕ್ಕಾಗಲ್ಲ ಅಂದುಕೊಳ್ತದೋ, ತಕ್ಷಣವೇ ಮೊಳಕಾಲೂರ್ತದೆ. ತಕ್ಷಣವೇ ಹೀಗೆ ಮೊಳಕಾಲೂರಿದಾಗ ತನ್ನ ಯಜಮಾನನಿಗೆ ಸಂಕೇತ ಕೊಡ್ತದೆ, ಇನ್ನು ಮೇಲೆ ನಾನು ಭಾರ ಹೊರ್ಲಿಕ್ಕಾಗಲ್ಲ, ಸಹಿಸ್ಲಿಕ್ಕಾಗಲ್ಲ. ಓಡೋಡಿ ಬಂದು ಯಜಮಾನ ಏನ್ ಮಾಡ್ತಾನೆ ಗೊತ್ತಾ? ಅದರ ಮೇಲಿರುವಂಥದ್ದನ್ನೆಲ್ಲ ವೇಗವಾಗಿ ವೇಗವಾಗಿ ಅದನ್ನ ಇಳಿಸಿಬಿಡುತ್ತಾನೆ. ಎದಕ್ಕಾಗಿ? ಯಜಮಾನನಿಗೆ ಗೊತ್ತಾಗ್ತದೆ, ಅವನು ಪ್ರೀತಿಸಿರುವಂತಹ ಒಂಟೆ ಇನ್ನು ಭಾರ ಹೊರುವುದಿಲ್ಲವೆಂದು, ಅದಕ್ಕೆ ವಿಶ್ರಾಂತಿ ಬೇಕಾಗ್ತದೆ ಎಂದು. ಒಂದು ಒಂಟೆಯನ್ನೇ ದುಡ್ಡು ಕೊಟ್ಟು ಹಣ ಕೊಟ್ಟು ಕೊಂಡುಕೊಂಡಿರುವಂತಹ ಯಜಮಾನನಿಗೆ ಇಷ್ಟು ಜವಾಬ್ದಾರಿ ಇರುವುದಾದರೆ, ನಿನ್ನನ್ನು ನನ್ನನ್ನು ನನ್ನ ದೇವರು ಸ್ವರಕ್ತದಿಂದ ಕೊಂಡುಕೊಂಡಿದ್ದಾನೆ. ನಿನ್ನನ್ನು ನನ್ನನ್ನು ನನ್ನ ದೇವರು ತನ್ನ ಪ್ರಾಣವನ್ನೇ ಧರೆಯೆರೆದು ಕ್ರಯ ಸಲ್ಲಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಆತನು ನಿನ್ನ ಭಾರಗಳನ್ನು ಹೊರಬಲ್ಲನು, ನಿನ್ನ ಭಾರಗಳನ್ನು ತೊಲಗಿಸಬಲ್ಲನು. ಯಾವಾಗ ಗೊತ್ತಾ? ನೀನ್ ಪ್ರಾರ್ಥನೆ ಮಾಡಿದಾಗ. ಈ ವರ್ಷದಲ್ಲಿ ಯಾವತ್ತಾದರೂ ಎಂಥದೇ ಅನಾನುಕೂಲ ಪರಿಸ್ಥಿತಿಯಾಗಲಿ, ಅನಾನುಕೂಲ ಘಟನೆಯಾಗಲಿ, ಅನಾನುಕೂಲ ವಾರ್ತೆಯಾಗಲಿ ನೀನು ಕೇಳಬೇಕಾದರೂ, ನೀನು ನೋಡಬೇಕಾದರೂ,
ಅಂತಹ ಪರಿಸ್ಥಿತಿಯನ್ನು ಹಾದು ಹೋಗುವಾಗ ನೀನು ಭಯಪಡದಂತೆ ಮಾಡಬೇಕಾದ ಒಂದೇ ಒಂದು ಕೆಲಸವೇನೆಂದರೆ ತಕ್ಷಣ ಮೊಳಕಾಲೂರು. ಈ ವರ್ಷ ಪ್ರಾರ್ಥಿಸುವಂತಹ ವರ್ಷ. ನೀನು ದೇವರಿಗೆ ಮೊಳಕಾಲಿನ ಮೇಲೆ ಕಾಣಿಸಿಕೊಳ್ಳುವ ವರ್ಷವಾಗಿದೆ. ಈ ವರ್ಷ ದೇವರು ನಿನ್ನ ಭಾರಗಳನ್ನು ತೊಲಗಿಸುವಂತಹ ವರ್ಷವಾಗಿದೆ. ಆತನೇ ನಿನ್ನ ಭಾರಗಳನ್ನು ತೊಲಗಿಸಿ ವಿಶ್ರಾಂತಿಯನ್ನು ಆನಂದವನ್ನು ನಿನಗೆ ಅನುಗ್ರಹಿಸುವ ವರ್ಷವಾಗಿದೆ. ಹಾಗಾದರೆ ಏನ್ಮಾಡಬೇಕು? ಖಂಡಿತವಾಗಿ ಪ್ರಾರ್ಥನೆ ಮಾಡಬೇಕು. ಸಹೋದರ ಸಹೋದರಿ, ಪ್ರಾರ್ಥನೆ ಮಾಡಬೇಕಾದರೆ ನೀನು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು, ನೀನು ವಹಿಸಲಾರದೆ ಕೆಲಸ ಮಾಡದೆ ಪ್ರಯಾಸ ಪಡದೆ ಪ್ರಾರ್ಥನೆ ಮಾತ್ರ ಮಾಡ್ತೇನೆ ಎಂದು ಹೇಳುವುದಾದರೆ ನಡೆಯಲ್ಲ. ಒಮ್ಮೆ ತಂದೆ ಮಗ ಇಬ್ಬರು ಸೇರಿ ಒಂದು ಬೋಟ್ನಲ್ಲಿ, ಒಂದು ಚಿಕ್ಕ ಸ್ಟೀಮರ್ನಲ್ಲಿ ಮೀನು ಹಿಡಿಯುವುದಕ್ಕಾಗಿ ಹೋದರು. ಮೀನು ಹಿಡಿಯುವುದಕ್ಕಾಗಿ ಗಾಳ ಹಾಕಿದರು. ಗಾಳ ಹಾಕಿದಾಗ ಅವನ ಮಗ ಹೇಳ್ತಾನೆ, ಡ್ಯಾಡಿ, ಖಂಡಿತವಾಗಿ ಮೀನು ಸಿಕ್ಕಾಕೊಳ್ತದೆ, ನೀವು ನೋಡ್ತಾ ಇರ್ರಿ ಅಂತ ಹೇಳ್ದ. ಆ ಗಾಳ ಅಲ್ಲಿ ಹಾಕಿ ತಂದೆ ಮಗ ಇಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ಡ್ಯಾಡಿ, ಖಂಡಿತವಾಗಿ ಮೀನು ಸಿಕ್ಕಾಕೊಳ್ತದೆ ಅಂದ. ಅದೇಗೋ ನೀನು ಹೇಳಬಲ್ಲೆ? ಯಾಕೆಂದರೆ ನಾನು ಪ್ರಾರ್ಥನೆ ಮಾಡಿದ್ದೀನಿ ಡ್ಯಾಡಿ, ಅದಕ್ಕಾಗಿ ನೋಡ್ರಿ, ಖಂಡಿತವಾಗಿ ಮೀನು ಬೀಳ್ತದೆ ಅಂದ. ಸ್ವಲ್ಪ ಹೊತ್ತಾಗಿದ್ದ ನಂತರ ಆ ಗಾಳ ಅಲ್ಲಾಡ್ತಿರುವಾಗ ತಕ್ಷಣ ಆ ಕಡೆ ನೋಡಿದ್ರು. ಮೇಲ್ಗಡೆ ತೇಲಾಡ್ತಿರುವಂತಹ ಆ ಪ್ಲಾಸ್ಟಿಕ್ ತುಂಡು ಒಳಗೆ ಹೋದ ಕೂಡಲೇ ಇವರು ಮೇಲೆ ಎಳೆದ್ರು, ಮೀನು ಸಿಕ್ಬಿಡ್ತು. ಮತ್ತೆ ಸ್ವಲ್ಪ ಹೊತ್ತಾದ ನಂತರ ಡ್ಯಾಡಿ ಮಗ ಇಬ್ರು ಸೇರಿ ಮತ್ತೆ ಅವರು ಮೀನಿಗಾಗಿ ಗಾಳ ಎಸೆದ್ರು. ಆಗ ಡ್ಯಾಡಿಗೆ ಹೇಳ್ತಾ ಇದ್ದಾನೆ ಮಗ, ಡ್ಯಾಡಿ ನೋಡ್ತಾ ಇರ್ರಿ, ಒಳ್ಳೆ ಮೀನು ಬೀಳುತ್ತದೆ ಅಂದ. ಹೇಗೆ ಹೇಳಲಿಕ್ಕಾಗ್ತದೆ, ಪ್ರಾರ್ಥನೆ ಮಾಡಿದ್ದೀನಿ ಡ್ಯಾಡಿ ಅಂದ. ಸ್ವಲ್ಪ ಹೊತ್ತಾದ ನಂತರ ಇವ್ರು ಮಾತಾಡ್ಕೊಳ್ತಾ ಇದ್ದಾರೆ. ಆ ಗಾಳಿಗೆ ಮೀನು ಸಿಕ್ಕಾಕೊಂಡು ಇವರು ಆ ದಾರ ಎಳಿತಾ ಇದ್ದಾರೆ, ಆ ಕೊಂಡಿ ಎಳಿತಾ ಇದ್ದಾರೆ. ತಂದೆ ಮಗ ಗಮನಿಸ್ತಿದ್ದಾರೆ, ಹೊರಗೆ ಎಳೆದ ಕೂಡಲೇ ಒಳ್ಳೆ ಮೀನು ಸಿಕ್ಕಿತ್ತು. ಸ್ವಲ್ಪ ಹೊತ್ತಾದ ನಂತರ ಆ ತಂದೆ ಕೇಳ್ದ, ಮಗನೇ ಈಗ ಮೂರನೇ ಸಾರಿ ಏನಾಗ್ತದೆ, ಮೀನು ಸಿಗ್ತದಾ ಅಂತ ಕೇಳ್ದ. ಆಗ ಮಗ ಹೇಳ್ತಾನೆ, ನಾನು ಪ್ರಾರ್ಥನೆ ಮಾಡಿಲ್ಲ ಡ್ಯಾಡಿ, ಮೀನು ಸಿಗಲ್ಲ ಅಂದ. ನಾನು ಪ್ರಾರ್ಥನೆ ಮಾಡಿಲ್ಲ ಡ್ಯಾಡಿ, ಮೀನು ಸಿಗೋದಿಲ್ಲ ಅಂದ. ಆಗ ತಂದೆ ಕೇಳ್ದ, ಯಾಕೆ ಪ್ರಾರ್ಥನೆ ಮಾಡಲಿಲ್ಲ? ಆಗ ಮಗ ಹೇಳ್ತಾನೆ, ಯಾಕೆ ನೀನು ಕೊಂಡಿಗೆ ಹುಳ ಹಾಕಲಿಲ್ಲ? ಏನಾಕ್ಲಿಲ್ಲ ತಂದೆ, ಕೊಂಡಿಗೆ ಹುಳ ಹಾಕಲಿಲ್ಲ. ಹುಳ ಅಂದರೆ ನಿಮಗೆ ಗೊತ್ತಲ್ಲ ತಂದೆ, ಆ ಕೊಂಡಿಗೆ ಹುಳ ಹಾಕಲಿಲ್ಲ. ಮಗ ಹೇಳ್ತಿದ್ದಾನೆ, ನಾನು ಪ್ರಾರ್ಥನೆ ಮಾಡಲಿಲ್ಲ. ಯಾಕೆ ಆ ರೀತಿ? ನಿನ್ನ ಕೆಲಸ ನೀನು ಮಾಡಬೇಕು, ನನ್ನ ಕೆಲಸ ನಾನು ಮಾಡ್ತೇನೆ. ದೇವರ ಕೆಲಸ ದೇವರು ಮಾಡೇ ಮಾಡ್ತಾರೆ. ಈ ವರ್ಷವು ಕಷ್ಟಪಟ್ಟು ಕೆಲಸ ಮಾಡುವಂಥ ವರ್ಷವಾಗಿದೆ. ನೀನು ಪಡುವ ಕಷ್ಟಗಳಿಗೆ ಪ್ರತಿಫಲವನ್ನು ದೇವರು ಕೊಡುವಂತಹ ವರ್ಷವಾಗಿದೆ. ಸಂತೋಷಪಡಿರಿ, ಪ್ರಾರ್ಥಿಸಿರಿ, ಮೂರನೇದಾಗಿ ಸ್ತುತಿಸಿರಿ. ನಿಮ್ಮ ವಿಜ್ಞಾಪನೆಗಳನ್ನು ಕೃತಜ್ಞತಾಪೂರ್ವಕವಾಗಿ ದೇವರಿಗೆ ತಿಳಿಯಪಡಿಸಿರಿ. ಸಹೋದರ ಸಹೋದರಿಯರೇ, ಈ ವರ್ಷ ನಾವು ಸಂತೋಷ ಪಡಬೇಕು. ಈ ವರ್ಷ ಚಿಂತಿಸುವುದನ್ನು ಪಕ್ಕಕ್ಕಿಟ್ಟು ಸಂತೋಷ ಪಡಬೇಕು, ಪ್ರಾರ್ಥಿಸಬೇಕು. ಮಾತ್ರವಲ್ಲ, ನಾವು ಮಾಡಿರುವ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾರೆಂದು ಸ್ತುತಿಸಬೇಕು. ಸ್ತುತಿಸುತ್ತಲೇ ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳಬೇಕಾದ ಪ್ರತಿ ಆಶೀರ್ವಾದವನ್ನು, ಪ್ರತಿ ಆನಂದವನ್ನು ಹೊಂದಿಕೊಳ್ಳಬೇಕು. ಅನೇಕ ಸಂದರ್ಭಗಳಲ್ಲಿ ಸ್ತುತಿಸುವುದು, ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುವಂಥದ್ದು ಬಹಳ ಜನರಿಗೆ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಬೇಟೆಗೆ ಹೋದಂತೆ, ಬೇಟೆಗೆ ಹೋದಾಗ ಬೇಟೆಯಾಡುತ್ತಿರುವ ಸಮಯದಲ್ಲಿ ಒಂದು ಕರಡಿ ಎದುರು ಬಂತಂತೆ. ಅದು ಬಹು ಭಯಂಕರವಾಗಿತ್ತು. ಆ ಕರಡಿಯನ್ನು ನೋಡಿದ ಕೂಡಲೇ ಇವನ ಕೈಯಲ್ಲಿರುವಂತಹ ಗನ್ನು ಸ್ವಲ್ಪ ಜಾರಿ ಕೆಳಗೆ ಬಿತ್ತು. ಗನ್ ತಕೊಳ್ಳೋಷ್ಟರೊಳಗೆ ಕರಡಿ ಮೇಲೆ ಬಂದ್ಬಿಡ್ತು. ಈಗ ಆ ಗನ್ನು ಅಲ್ಲೇ ಬಿಸಾಡಿ ಓಡಿ ಹೋಗ್ಲಿಕ್ಕೆ ಆರಂಭಿಸಿದ. ಓಡು ಹೋಗ್ತಿರುವ ಸಮಯದಲ್ಲಿ ಅವನಿಗೆ ದೇವ್ರ ಜ್ಞಾಪಕ ಬಂದ್ರು. ಇವನು ಯಾರು ಅಂದ್ರೆ ದೇವರೇ ಇಲ್ಲ ಎಂಬಂತಹ ನಾಸ್ತಿಕನಾಗಿದ್ದನು. ಆ ನಾಸ್ತಿಕನಿಗೆ ಇವಾಗ ಯಾರು ಬೇಕಾಗಿದ್ದಾರೆ? ದೇವರು ಬೇಕಾಗಿದ್ದಾರೆ. ಆಗ ಅವನ ಮನಸ್ಸು ಮನಸಾಕ್ಷಿ ಹೇಳ್ತಾ ಇದೆ, ನೀನು ದೇವರಿಗೆ ಪ್ರಾರ್ಥನೆ ಮಾಡುವುದಾದರೆ
ದೇವರು ನಿನಗೆ ಉತ್ತರ ಕೊಡ್ತಾನೆ, ನಿನ್ನನ್ನು ರಕ್ಷಿಸ್ತಾನೆ ಎಂದು ಮನಸಾಕ್ಷಿ ಹೇಳ್ತಿದ್ದಾರೆ. ಅವನು ಮನಸಾಕ್ಷಿಗೆ ಹೇಳ್ತಿದ್ದಾನೆ, ಇಷ್ಟು ಕಾಲದವರೆಗೂ ದೇವರೇ ಇಲ್ಲ ಅಂತ ಹೇಳಿರುವ ನಾನು ಈಗ ದೇವ್ರು ಇರ್ತಾನೆ ಎಂದು ಯಾವ ರೀತಿಯಾಗಿ ನಾನು ಪ್ರಾರ್ಥನೆ ಮಾಡಲಿ? ಸಡನ್ ಆಗಿ ಹೀಗೆ ಮಾರ್ಪಡ್ಬೇಕಂದ್ರೆ ಕಷ್ಟ ಅಲ್ಲ? ಆಗೇನು ಅಂದ್ಕೊಂಡ್ನೋ ಗೊತ್ತಾ, ಆ ಕರಡಿ ಏನೋ ಮೇಲೆ ಮೇಲೆನೇ ಬರ್ತಾ ಇದೆ. ಆಗ ಇವನು ತಕ್ಷಣ ಮುಣುಕಾಲೂರಿ, ದೇವ್ರೇ, ಇಲ್ಲಿಯವರೆಗೂ ದೇವ್ರೇ ಇಲ್ಲ ಅಂತ ಹೇಳಿರುವ ನಾನು ಸಡನ್ ಆಗಿ ಮಾರ್ಪಡುವುದು ಕಷ್ಟ, ನನ್ನನ್ನು ಮಾರ್ಪಡಿಸೋದು ಕಷ್ಟ, ನಾನು ಮಾರ್ಪಡೋದು ಕೂಡ ಕಷ್ಟ. ನನ್ನ ಮನವಿ ಕೇಳಿ ಆ ಕರಡಿಯನ್ನೇ ಆತ್ಮಿಕ ಕರಡಿಯಾಗಿ ಮಾಡೆಂದು ಹೇಳ್ದ. ಏನು ಮಾರ್ಪಡಿಸ್ಬೇಕಂತೆ? ಕರಡಿಯನ್ನು ಆತ್ಮಿಕ ಕರಡಿಯನ್ನಾಗಿ ಮಾರ್ಪಡಿಸ್ಬೇಕಂತೆ. ಇವನು ಮಾರ್ಪಡಲಂತೆ, ಇವನು ದೇವರನ್ನು ನಂಬಲಂತೆ. ಆದರೆ ಪ್ರಾಣಿ ಮಾತ್ರ ದೇವರನ್ನು ನಂಬಬೇಕಂತೆ, ಪ್ರಾಣಿ ಮಾತ್ರ ಆತ್ಮೀಕ ಪ್ರಾಣಿಯಾಗಿ ಮಾರ್ಪಡಬೇಕಂತೆ. ದೇವರೇ, ಇಲ್ಲಿಯವರೆಗೂ ದೇವರೇ ಇಲ್ಲ ಅಂತ ಹೇಳಿರುವ ನಾನು ಸಡನ್ ಆಗಿ ದೇವರಿಗೆ ಪ್ರಾರ್ಥಿಸಿ ನಿನ್ನ ನಂಬಿದ್ರೆ ಏನ್ ಚೆನ್ನಾಗಿರುತ್ತೆ ಅದನ್ನೇ ಮಾರ್ಪಡಿಸು ಅಂತ ಹೇಳ್ದ. ಅದೇನಾಯ್ತೋ ಗೊತ್ತಿಲ್ಲ, ತಕ್ಷಣ ಕರಡಿ ಮೊಳಕಾಲೂರಿತ್ರಿ. ಹತ್ತಿರಕ್ಕೆ ಬಂದಂತಹ ಕರಡಿ ಮೊಳಕಾಲೂರಿತ್ತು ರೀ. ಅವನಿಗೂ ಆ ಕರಡಿಗೂ ಕೇವಲ 5-6 ಹೆಜ್ಜೆಯಷ್ಟು ದೂರ ಮಾತ್ರ ರೀ. ಮೇಲೆ ಬಿದ್ದು ಕೊಲ್ಲಬೇಕಾದಂತಹ ಕರಡಿ ಈಗ ಮೊಳಕಾಲೂರಿದೆ ರೀ. ಮೊಳಕಾಲೂರಿದಾಗ ಈ ನಾಸ್ತಿಕನು ಅಂದುಕೊಳ್ತಿದ್ದಾನೆ, ಎಷ್ಟು ಅದ್ಭುತವಾಗಿ ಈ ಕರಡಿಯನ್ನು ದೇವರು ಆತ್ಮಿಕ ಕರಡಿಯನ್ನಾಗಿ ಮಾಡಿದ್ದಾರೆ, ಅದು ನನ್ನ ಮುಂದೆ ಮೊಳಕಾಲೂರಿದೆ ಅಂದುಕೊಂಡು ಅದನ್ನು ನೋಡ್ತಾ ಇದ್ರೆ ಆ ಮೊಳಕಾಲೂರಿರುವ ಕರಡಿ ಹೇಳ್ತದೆ, ದೇವ್ರೇ, ನಮ್ಮ ಅನುದಿನದ ಆಹಾರ ನಮಗೆ ದಯಪಾಲಿಸಿದ್ದಕ್ಕಾಗಿ ನಿನಗೆ ವಂದನೆಗಳು. ಒಂದು ಪ್ರಾಣಿ ಕೂಡ ದೇವರಿಗೆ ವಂದನೆ ಹೇಳ್ತಾ ಇದೆ ಅಲ್ಲ, ಒಂದು ಪ್ರಾಣಿಯಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದೆಯಲ್ಲ. ಸಹೋದರ ಸಹೋದರಿ, ಈ ವರ್ಷ ನಾವು ದೇವರನ್ನು ಸ್ತುತಿಸುವಂತಹ ವರ್ಷವಾಗಿದೆ. ಹೊಂದಿಕೊಂಡ ಒಳ್ಳೆ ಕಾರ್ಯಗಳಿಗಾಗಿ ದೇವರನ್ನು ಸ್ತುತಿಸುವಂಥದ್ದು, ಹೊಂದಿಕೊಂಡ ಪ್ರತಿಯೊಂದು ಆಶೀರ್ವಾದಕ್ಕಾಗಿ ದೇವರಿಗೆ ಕೃತಜ್ಞತೆ ಭಾವ ಉಳ್ಳವರಾಗಿ ಸ್ತುತಿಸುವಂಥದ್ದು. ಒಬ್ಬ ವ್ಯಕ್ತಿ ದೇವರನ್ನು ಸ್ತುತಿಸಬೇಕಾದರೆ ಅದಕ್ಕೆ ಬೇಕಾದ ಪ್ರಧಾನವಾದ ಸೂತ್ರ ಏನು ಗೊತ್ತಾ? ಇರುವಂಥದ್ದರಲ್ಲಿಯೇ ತೃಪ್ತಿಯುಳ್ಳವರಾಗಿರುವಂಥದ್ದು. ಈ ವರ್ಷ ನನ್ನ ದೇವರನ್ನು ಸ್ತುತಿಸುವಂತಹ ವರ್ಷವಾಗಿದೆ. ನಂಬುವಂಥವರು ನಿಮ್ಮ ಕೈಯನ್ನು ತೋರಿಸುತ್ತಾ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ? ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಕಷ್ಟವನ್ನು, ನಮ್ಮ ದುಃಖವನ್ನು, ನಮ್ಮ ಭಯವನ್ನು ನಿನ್ನ ಸನ್ನಿಧಿಯಲ್ಲಿ ವ್ಯಕ್ತಪಡಿಸುವುದರಿಂದ ಸುಖವು, ಸಂತೋಷವು, ಸಮಾಧಾನವು, ಆನಂದ ದಯಪಾಲಿಸುವ ದೇವರಾಗಿರುವುದರಿಂದ ನಿತ್ಯವೂ ನಿನ್ನನ್ನು ಸ್ತುತಿಸುತ್ತಲೇ, ಘನಪಡಿಸುತ್ತಲೇ ಇರುವುದರಲ್ಲಿ ತೃಪ್ತಿಯುಳ್ಳವರಾಗಿ, ಈ ಲೋಕದಲ್ಲಿ ನಮಗೆ ಶಾಶ್ವತವಾದ ಆನಂದವಿಲ್ಲ, ಇದು ಶಾಶ್ವತವಾದ ಲೋಕವಲ್ಲ, ನಮ್ಮ ಲೋಕವು ಪರಲೋಕವಾಗಿದೆ, ಮೇಲೆ ಎಲ್ಲವೂ ಚೆನ್ನಾಗಿರುತ್ತೆ ಎಂಬುವಂತಹ ನಂಬಿಕೆಯುಳ್ಳವರಾಗಿ ನಮಗೆ ಇರುವವುಗಳಲ್ಲಿ ತೃಪ್ತಿಯಿಂದಿದ್ದು ಸಂತೋಷದಿಂದ ಆನಂದದಿಂದ ಪ್ರಾರ್ಥನೆ ಮಾಡ್ತಾ ಸ್ತುತಿಸುತ್ತಾ ಈ ವರ್ಷ ಕಳೆಯುವ ಭಾಗ್ಯ ದೇವರೇ ನಮಗೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ನಿನ್ನನ್ನು ಮಹಿಮೆ ಪಡಿಸುತ್ತೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.